ಯಜಮಾನ್ರೆ, ಮುಹೂರ್ತ ಮೀರೋಗ್ತಾ ಇದೆ, ಮಂಗಲ ಧಾರಣೆ ಮಾಡಿಸ್ಬೋದಾ? ಒಂದ್ ನಿಮಿಷ ಗೌರ, ಚೆಲ್ವಿಯಲ್ಲಿ ನೋಡು. ಬನ್ನಿ. ಚೆಲ್ವಿ, ಇವಳು ಇಲ್ಲಿ ಇಲ್ವಲ್ಲ, ಎಲ್ಲೋದ್ಲು? ಚೆಲ್ವಿ, ಗೌರ ಚೆಲ್ವಿ ಇಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಏನು ಕಾಣಿಸ್ತಿಲ್ವಾ? ಯಜಮಾನ್ರೆ, ಮುಹೂರ್ತ ಮೀರೋಗ್ತಾ ಇದೆ, ಮಂಗಲಿ ತಗೋಪ. ಇಲ್ಲ, ಅತ್ತಿಗೆ ಬರೋವರೆಗೂ ನಾನು ತಾಳಿ ಕಟ್ಟಲ್ಲ. ರಜಿಸ ಎಲ್ಲ ಒಳ್ಳೆ ನೋಡಪ್ಪ. ಸರಿ ಅಪ್ಪಯ್ಯ. ಗೌರ ನೀನು ನೋಡು, ಇಲ್ಲೆಲ್ಲ ಇರ್ಬೇಕು. ಬಂದೆ ಪುರೋಹಿತ್ರೆ, ಒಂದ್ ನಿಮಿಷ ಬಂದ್ಬಿಡ್ತೇನೆ. ನಮ್ಮ ಮನೆಯವರೆಲ್ಲ ನನ್ನ ಏಟ್ ಹಚ್ಕೊಂಡವ್ರೆ ಅಂತ ನಿಂಗೂ ಸಂದ ಗೊತ್ತು. ನನ್ ಗಂಡ ಅಂತೂ ನನ್ನ ಬಿಟ್ಟಿರಕ್ ಆಗ್ದಿರಂಗವ್ರೆ, ನಾನಿಲ್ಲ ಅಂದ್ರೆ ಅವ್ರು ಏನಾಗ್ಬಿಡ್ತಾರೋ ಅನ್ನೋ ಭಯ ನನ್ಗೆ. ನೀನು ಈ ಕ್ಷಣ ಇಲ್ಲಿಂದ ಹೊರಡ್ಬೇಕು. ಅದೇನಾದ್ರೂ ಆದ್ರೆ ಎಲ್ರ ಮನ್ಸಿಗೂ ಏನ್ ನೋವಾಗುತ್ತೆ ಗೊತ್ತಾ? ಅತ್ತಿಗೆ ಬರೋವರೆಗೂ ನಾನು ತಾಳಿ ಕಟ್ಟಲ್ಲ. ಹರಿದು ಹೋಯಿತೆ ಬದುಕು, ಮುಳುಗಿ ಹೋಯಿತೆ ಕನಸು, ಯಾವ ಪ್ರವಾಹವಿದು ಕೊಚ್ಚಿ ಹೋಗುತ್ತಿದೆ ಪ್ರೀತಿ. ಚೆಲ್ವಿ, 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 ಚೆಲ್ವಿ. ಚೆಲ್ವಿ, ಚೆಲ್ವಿ, ಚೆಲ್ವಿ.
ಏನೋ ತೀರ್ಪು ಕೊಟ್ಟಿಯಲ್ಲ, ಮತ್ತೆ ಅಕ್ಕಲಿಗೆ ಬಂದಿತ್ತು? ಚಲುವಿಯಲ್ಲಿ ಎಲ್ಲಿ ಹಾಳಾಗೋಗಿದ್ದಾಳು ನನ್ನನ್ನು ಯಾಕೆ ಕೇಳ್ತೀಯ? ಯಾಕೆ ಅಂದ್ರೆ ಲಗ್ನ ನಡೆಯೋ ಜಾಗದಾಗ ಚೆಲುವಿ ಕಾಣಿಸ್ತಿಲ್ಲ, ಅದಕ್ಕೆ ಎಮ್ಮೆ ಗಿಮ್ಮೆ ಕಾಯ್ತಿರ್ಬೇಕು. ನಿಮ್ಮೂರು ಕೆರೆ ಹತ್ರ ಹೋಗಿ ನೋಡು. ಕೆರೆಯಲ್ಲಿ ಹುಡ್ಕೋದಲ್ಲ, ಚೆಲುವಿ ಏನಾದ್ರು ಸಿಗ್ಲಿಲ್ಲ ಅಂದ್ರೆ ನಿನ್ನ ಕೆರೆಯಲ್ಲಿ ಮಣ್ಣು ಮಾಡ್ತೀನಿ. ಮತ್ತೆ ಮತ್ತೆ ತಪ್ಪು ಮಾಡ್ಬೇಡ ರಾಜೇಶ್ವರಿ. ಚೆಲುವಿ ನಮ್ಮನೆ ದ್ಯಾವತೆ, ಅವಳು ವಿಷಯದಾಗ ಚೆಲ್ಲಾಟ ಆಡಿದ್ರೆ ನಾನು ಮನುಷ್ಯ ಆಗಿರಕ್ಕಿಲ್ಲ. ಹುಷಾರ್, ಈಗ ಮಾತ್ರ ಏನು ನೀನು ಮನುಷ್ಯ ಆಗಿದ್ಯಾ? ಬೆಂಗಳೂರಿಗೆ ಬರಕ್ಕಿಲ್ಲ ಅಂತ ಹೇಳಿ ಬಂದಿದ್ಯಾ, ಅದಕ್ಕೆ ಈಗೆಲ್ಲ ಮಾತಾಡ್ತಾ ಇದೀಯಾ? ಸತ್ಯ ಬೋಗಳದೆ ಸರಿ, ಇಲ್ಲ ಅಂದ್ರೆ ಅವಳು ಎಲ್ಲಿದ್ದಾಳೆ ಅಂತ ನನಗೂ ಗೊತ್ತಿಲ್ಲ. ಒಂದು ವೇಳೆ ಅವಳೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಅವಳನ್ನ ನಾನೇ ತುಂಡು ತುಂಡ ಕತ್ತರಿಸ್ ಬಿಸಾಕ್ತೀನಿ. ನಿನ್ನ ಪೊಗರಿನೂ ಇಳಿದಿಲ್ಲ, ನಿಂಗೆ ಏನು ಮಾಡ್ತೀನಿ ನೋಡ್ತಾ ಇರೋ. ನಮ್ಮೂರಿನ ಜನಗಳು ಬತ್ತವ್ರೆ, ಇನ್ನೊಂದ್ ಸ್ವಲ್ಪ ಹೊತ್ತು ನೀನ್ ಇಲ್ಲೇ ಇದ್ರು ನಿನ್ನ ನಿಂತಲ್ಲೇ ಮಣ್ಣು ಮಾಡ್ಬಿಡ್ತಾರೆ. ಅವ್ರು ಬರೋದ್ರೊಳಗೆ ಇಲ್ಲಿಂದ ಹೊಂಟೋಗೋ, ಬಿರ್ನೆ ಹೊಂಡು ಅಂದೆ. ನಿಂತ್ಕೊಳ್ರಪ್ಪ, ಲಗ್ನದ ವ್ಯವಸ್ಥೆ ಬಿಟ್ಟು ಇಲ್ಲಿಗೆ ಯಾಕ್ರಪ್ಪ ಬಂದ್ರೆ? ಅವ್ಳು ಹುಟ್ಟಿಸ್ಬೇಕು, ಬಿಡಿ ಗೌಡ್ರ ನೀವು ಸುಮ್ನೆ ಇರಿ. ನಿಂತ್ಕೊಳ್ರಿ, ಯಾರ್ದು ಎಲ್ ಹೋಯ್ತಾ ಇದ್ದೀರಾ? ಆ ರಾಜೇಶ್ವರಿ ನಿಮ್ ಮರವಾದಿ ತೆಗ್ದವಳೆ, ಅವ್ಳು ನಾನು ಸುಮ್ನೆ ಬಿಡಲ್ಲ. ಬಂದಲ್ಲ ನಿನ್ನ ಕರ್ಮ ಅನುಭವಿಸು. ಏರ್ ಮಾತ್ರ ಇಲ್ಲ ಇದೆ, ಎಮ್ಮ ಕಾಣ್ತಾ ಇದ್ವಲ್ಲ, ಏ ಹುಡುಗಲ್ಲ ಆ ಕಡೆ ಕಡೆ.
ಯಾರಾದ ಬಸ್ ಇಷ್ಟಾದ್ರೂ ಬರ್ಲಿಲ್ವಲ್ಲ ಮನೆಗೂ ತಪ್ಪಿಸ್ಕೊಂಬಿಟ್ಲಲ್ಲ ಆ ಬಸ್ಸಲ್ಲಿ ಹಾ ಇಲ್ಲೆಲ್ಲಾರು ಸುತ್ತ ಸಿಕ್ಲಿ ಅವಳು ಆಯ್ತು ಅವಳಿಗೆ ಮಾರಿ ಹಬ್ಬ ಬನ್ನಿ ಮೂರ್ತಿ ಟೈಮ್ ಆಯ್ತು ಬನ್ನಿ ಹೋಗೋಣ ನೀನಂತ್ಕೊಂಡ ಹಾಗೆ ನೀನಿಲ್ಲ ಅಂತ ಮನೆಯವ್ರು ಯಾರು ಊಟ ತಿಂಡಿ ಬಿಟ್ಟೇನು ಕೂರಲ್ಲ ಸ್ವಲ್ಪ ಹೊತ್ತು ಹುಡ್ಕಾಡಿ ತಡ್ಕಾಡಿ ಆಮೇಲೆ ಪೀಡೆ ತೊಲಗ್ತು ಅಂತ ಸುಮ್ಮನಾಗ್ತಾರೆ ನೀನೇನು ಮಾತಾಡದೆ ಹೀಗೆ ಹೇಳ್ತಾ ಇದ್ರೆ ನಾನು ಹೊರಡ್ತೀನಿ ನನಗೆ ಟೈಮ್ ಆಯ್ತು ನಿಂತ್ಕೋ ನಾನು ಯಾಕೆ ಕಳ್ತಾ ಇದ್ದೀನಿ ಅಂತ ಗೊತ್ತಾ ನಿನಗೆ ಯಾಕೆ ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು ನಾನು ಇವಾಗ ಪ್ರೆಗ್ನೆಂಟು ಈ ವಿಷಯ ಏನಾದರೂ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ನನ್ನ ಜೀವ ಸಹಿತ ಉಳಿಸಲ್ಲ ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ ಬಾ ನನ್ನ ಜೊತೆ ಎಲ್ಲಿಗೆ ಎಲ್ಲಿಗೆ ಅಂದ್ರೆ ಹಾಸ್ಪಿಟಲ್ಗೆ ಆಸ್ಪತ್ರೆಗ ಯಾಕೆ ಯಾಕೆ ಅಂತ ಕೇಳ್ತೀಯಲ್ಲ ಅಲ್ಲೊಬ್ರು ಲೇಡಿ ಡಾಕ್ಟರ್ ನನ್ನ ಪರಿಚಯ ಇದ್ದಾರೆ ನಿನ್ನ ಹೊಟ್ಟೆಲಿ ಬೆಳೀತಿರೋ ಮಗುನ ತೆಗೆಸ್ಬಿಡೋಣ ಬರೋ ಕಾಲೇಜ್ ಲೈಫಲ್ಲಿ ಇದೆಲ್ಲ ಕಾಮನ್ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಬಾ ತೆಗೆಸ್ಬಿಡೋಣ ದಯವಿಟ್ಟು ಹೋಗಿಲ್ಲ ಮಾತಾಡಬೇಡ ನಾನಂತವಳಲ್ಲ ನಾನು ನಿನ್ನ ತುಂಬಾ ನಂಬಿದ್ದೀನಿ ನನಗೊಂದು ತಾಳಿ ಕಟ್ಬಿಡು ಅದೊಂದು ವಿಷಯ ಬಿಟ್ಟು ಬೇರೆ ಏನು ಬೇಕಾದರೂ ಹೇಳು ನಾನು ಮಾಡ್ತೀನಿ ನನಗೆ ನಿನ್ನ ಕೋಟಿ ಕೊಡ್ತೀನಿ ಅಂದ್ರೂ ಬೇಡ ನನಗೆ ನಿನ್ನ ಕಟ್ಟೋ ತಾಳಿ ಬೇಕು
ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನೇನಾರ ಹಾಗೆ ಮಾಡಿದ್ರೆ ನಮ್ಮಪ್ಪ ನನ್ನನ್ನು ನಮ್ಮ ಮನೆಯಿಂದ ಹೊರಗಾಕ್ತಾರೆ. ನನಗಿಂತ ನಿನ್ನ ಆಸ್ತಿನೇ ಮುಖ್ಯನ? ನನ್ನ ಪರಿಸ್ಥಿತಿಯನ್ನು ಯೋಚನೆ ಮಾಡು. ನೀನು ನನ್ನ ಪರಿಸ್ಥಿತಿ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ನಮ್ಮಪ್ಪ ತೋರಿಸಿದ ಹುಡುಗಿ ನನ್ನನ್ನು ಮದುವೆ ಆಗಲಿಲ್ಲ ಅಂದರೆ ಮನೆಯಿಂದ ಹೊರಗಾಕ್ತಾರೆ. ಜೀವನಕ್ಕೆ ಏನು ಮಾಡಲಿ? ಮಾತಾಡೋಕೆ ನಾಚಿಕೆ ಆಗಲ್ವಾ? ಅದೆಲ್ಲ ಈಗ ಬೇಡ. ನೀನ್ ನನ್ನ ಜೊತೆ ಬಂದ್ರೆ ಅರ್ಧ ಗಂಟೆ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನನ್ನ ಮಗನ ತೆಗ್ಸಲ್ಲ. ಅದು ನಿನ್ನ ಕರ್ಮ. ಮನ್ಸು ಬದಲಾಯಿಸಿದ್ರೆ ನನಗೊಂದು ಫೋನ್ ಮಾಡು, ಬಂದು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ನಿನ್ನ ಹಣೆ ಬರಹ. Chalubi, chalubi.